ಎಲ್ಲರಿಗೂ ನಮಸ್ಕಾರ. ಆಗ್ಲೇ ಯಾರೋ ಬರ್ತಿದ್ದೀನಿ ಒಂದಷ್ಟು ಮಾತಾಡಿದ್ದೆ ನೋಡಿ, ಅವಾಗ್ಲೇ ಕೇಳಿದ್ದಕ್ಕೆ ಅವ್ರು ಏನ್ ಮಾತಾಡ್ತಾರೆ ಅದನ್ನ ಕಾಪಿ ಪೇಸ್ಟ್ ಮಾಡಿ ಮಾತಾಡ್ತೀನಿ ಅಂದ್ರು. ಕಮ್ ಆನ್, ಗೋ ಅಹೆಡ್. ಇಲ್ಲ ಅಂದ್ರೆ ಸ್ಟೇಜ್ ಹತ್ತಿದಾಗ ಮೈಕ್ ಹಿಡಿದಾಗ ಎರಡು ನೆನಪಾಗುತ್ತೆ. ಅವ್ರು ಬಂದು ಸ್ಟೇಜ್ ಹತ್ತಿದಾಗ ಕೆಲವ್ರಿಗೆ ಏನ್ ಮಾತಾಡೋದು ಅನ್ನೋ ಭಯ, ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ, ಅದು ಏನೋ ಮಾತಾಡಿರ್ತೀನಿ ಇನ್ನೇನೋ ಆಗುತ್ತೆ, ಅದೊಂದು ಭಯ. ಆಮೇಲೆ ಪ್ರತಿ ಸಾರಿ ಮೈಕ್ ಹಿಡಿದಾಗ ಒಂದು ಅನ್ಸುತ್ತೆ ಯಾವಾಗಲೂ, ಈಗ ಒಂದು ಹಳೆ ಮಾತಿತ್ತು, ಲೇಖನೇ ಕತ್ತಿಗಿಂತ ಹರಿತ ಅಂತ. ಹಂಗೆ ಮೈಕು ಬಾಕುಗಿಂತ ಶಾರ್ಪು, ಬಂದರೆ ಕುತ್ತಿಗೆ ಬಂದ್ಬಿಡುತ್ತೆ. ಒಂದು ಮಾತು ಹೆಚ್ಚು ಕಮ್ಮಿ ಆದರೆ ಮೈಕು ಬಾಕಾಬಿಡುತ್ತೆ ನಮಗೆ, ಅದೊಂದು ಭಯ. ಇದೆರಡರ ಮಧ್ಯೆ ಯಾವಾಗಲೂ ಮಾತಾಡಬೇಕು, ಹಾಗಾಗಿ ಒಂದು ಸ್ವಲ್ಪ ಭಯದಲ್ಲೇ ಮಾತಾಡ್ತೀನಿ ಯಾವಾಗಲೂ. ಮಾದೇವ ಸಿನಿಮಾ ಎಲ್ಲ ಸಿನಿಮಾಗಳಲ್ಲೂ ನೆನಪು ಯಾವಾಗಲೂ ಇದ್ದೇ ಇರುತ್ತೆ. ಆ ನೆನಪುಗಳು ನಮ್ಮನ್ನು ಯಾವಾಗಲೂ ಜ್ಞಾಪಿಸ್ತಾನೆ ಇರುತ್ತೆ. ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಾದೇವಲ್ಲಿ ತುಂಬ ನೆನಪುಗಳಿದೆ. ಅದರಲ್ಲಿ ಅಂದರೆ ನಾವೀಗ ಒಂದು ಫಂಕ್ಷನ್ ಮಾಡೋದೇ ಆ ಸಿನಿಮಾನ ಜನಕ್ಕೆ ತಲುಪ್ಸೋಕೆ, ಅದನ್ನು ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದ್ದೀವಿ ಅನ್ನೋದನ್ನು ಹೇಳೋಕೆ ಇಲ್ಲ, ಎರಡು ವಿಚಾರ ಹೇಳಕ್ ಬಂದಿದ್ದೀನಿ. ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ, ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗಲ್ಲಿ ವಿನೋಡನ್ ಜೊತೆ ಕಳೆದಿದ್ದೆ. ಅದರಲ್ಲಿ ಒಂದು ಎರಡು ವಿಚಾರಗಳು ಹೇಳೋದಿದೆ. ಆದರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ, ಮೆಚ್ಚೋಕ್ಕೂ ಅಲ್ಲ. ಮೆಚ್ಕೊಂಡು ಹೇಳ್ತಾ ಇರೋದು, ಮೆಚ್ಚೋಕ್ ಹೇಳೋದು ಬೇರೆ, ಮೆಚ್ಕೊಂಡು ಹೇಳೋದು ಬೇರೆ. ಅಣ್ಣ ನೀವು ಬಹುಶಃ ನೆನಪಿರೋದಿಲ್ಲ, ಆ ಒಂದು ವರ್ಷದ ಮೇಲೆ ಆಯಿತು, ಮರ್ತಿರ್ತೀರಿ. ನಿಮ್ಮ ರೆಗ್ಯುಲರ್ ಡೇಸ್ ಅದು, ನಿಮ್ಮ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ನಾನು ನೋಡಿದ್ದು ನನ್ನ ವಿನು ಅಣ್ಣನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾಲಿ ತರುಣ್ ಸರ್ ಮೂಲಕ. ನಾನೇನೋ ಒಂದು ಏಟ್ ಮಾಡ್ಕೊಂಬಂದಿದ್ದೆ, ಒಂದು ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಸತಿ ಹೋಗಿ ವಿನೋಣನ್ ಮಾತಾಡಿದೆ, ಅಣ್ಣ ಏಟ್ ಆಗ್ಬಿಟ್ಟಿದೆ, ಇದೊಂದು ಜಾಗ ನೋಡ್ಕೊಳ್ಳಿ ಫೈಟಲ್ಲಿ ಅಂತ. ವಿನೋಣನಿಗೂ ರಿಪ್ಸ್ ಎಲ್ಲ ಏಟ್ ಆಗಿತ್ತು, ಚಿನ್ನ ನನಗೂ ಇಲ್ಲೆಲ್ಲ ಏಟ್ ಆಗ್ಬಿಟ್ಟಿದೆ, ನೀನು ನೋಡ್ಕೊಳ್ಳೋ ಅಂತ. ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ, ಅಲ್ಲಿ ಪರಿಚಯ ಆಯಿತು. ಶಿವಮೊಗ್ಗಕ್ಕೆ ಅವರು ಇಡೀ ಟೀಮ್ ಹೋಗಿದ್ರು, ನನ್ನ ಶೆಡ್ಯೂಲ್ ಬಂತು, ನಾನು ಹೋದೆ. ಆ ಪರಿಚಯ ಇದ್ದಿದ್ದರಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ. ಚಿನ್ನ ನೀನು ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆನೇ ಬಂದ್ಬಿಡ್ಬೇಕು, ಕ್ಯಾರೋ ಏನೋ ಬಂದ್ಬಿಡು ಅಂತ ಹೇಳಿದ್ರು. ಅಣ್ಣ ಇಲ್ಲ, ನಿಮ್ಮ ಪರ್ಸನಲ್ ಸ್ಪೇಸ್, ನೀವು ಆರಾಮಾಗಿ ಊಟ ಮಾಡಿ, ನಾನು ಟೀಮ್ ಜೊತೆ ಮಾಡ್ತೀನಿ. ಇಲ್ಲ ಇಲ್ಲ, ನೀನು ಬರಲೇಬೇಕು, ಬರ್ತೀಯ ಅಂತ. ಸರಿ, ನಂದು ಇನ್ನು ಮಧ್ಯಾಹ್ನ ಶೂಟ್ ಇತ್ತು, ನಾನು ಶೂಗಿ ಹಾಕೊಂಡು ನೀಟಾಗಿ ಹೋಗಿದೆ, ಅಣ್ಣ ಚಪ್ಪಲಿ ಇಲ್ಲ ಆ ಥರ ಶೂಟಲ್ಲಿದ್ದರು. ಸರಿ, ಅಲ್ಲೇ ಕೂತಿದ್ದೆ, ನಾನು ಕರ್ಕೊಂಡೋದ್ರು ಊಟದ ಬ್ರೇಕ್ಗೆ. ಇದು ಖಂಡಿತ ಪಬ್ಲಿಸಿಟಿಗಲ್ಲ, ಇದು ನಾನು ನೋಡಿದ್ದೀನಿ, ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ. ಸರಿ, ಇಬ್ಬರು ಹೋದ್ವಿ, ಅವ್ರು ಚಪ್ಪಲಿ ಬಿಟ್ಬಿಟ್ರು, ನನಗೆ ಚಿನ್ನ ಶೂ ಬಿಚ್ಚಿಬಿಡು ಅಂತಂದರು. ನಾನು ಹೀರೋ ಅಲ್ವಾ, ಹೈಜಿನಿಕ್ ಆಗಿಟ್ಟಿರ್ತಾರೆ, ನೀಟ್ ನೀಟಾಗಿ, ಇವ್ರೇನೋ ಚಪ್ಪಲಿ ಬಿಟ್ಟರು, ದೊಡ್ಡ ಶೂ ಎಲ್ಲ ಬಿಚ್ಚಬೇಕಲ್ಲ ಅನ್ಕೊಂಡು ಮನಸ್ಸಲ್ಲಿ ಎಲ್ಲ ಬಿಚ್ಚಿದೆ, ಬಿಚ್ಚಿ ಶೂ ಎಲ್ಲ ಬಿಚ್ಚಿ ಒಳಗೋದೆ. ಆಗಿದ್ದು ಇಲ್ಲಿಗೆ ಇರಲಿ ಶೂದು, ಇದಾದಮೇಲೆ ಇನ್ನೊಂದು ನಾನು ನೋಡಿದ್ದು ವಿಚಾರ ಹೇಳ್ಬಿಡ್ತೀನಿ, ಆಮೇಲೆ ರಿವರ್ಸ್ ಸ್ಕ್ರೀನ್ ಪ್ಲೇ ಥರ ಈ ಶೂದ ಬರ್ತೀನಿ. ಒಳಗೋದೆ, ಕ್ಯಾರವ್ಯಾನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ಹೆಂಗಾಗುತ್ತೋ ಅವ್ರು ತೋರಿಸಿದ್ರು, ಇಡೀ ಕ್ಯಾರವ್ಯಾನ್ ಫುಲ್ಲು ಊಟ ಇತ್ತು. ಎಲ್ಲ ಥರ ಸ್ವೀಟಿಂದ ಹಿಡಿದು ಒಳಗೆ ಒಬ್ಬಟ್ಟು, ಅಣ್ಣ ನಿಮ್ಮ ಬಹುಶಃ ಇದು ರೆಗ್ಯುಲರಾಗಿ ನಡೆಯೋದು, ಚಿಕನ್ ಫಿಶು ಎಲ್ಲ 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 ಥರ ಫುಡ್ ಇತ್ತು. ಏನ ಇಷ್ಟೊಂದು ಊಟ ಅಂತಂದೆ. ಅದಕ್ಕೆ ಚಿನ್ನ ಎಲ್ಲರಿಗೂ ಬರೋಕೆ ಹೇಳಿದ್ದು, ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ. ಇದೇನು ಅನ್ಸುತ್ತೆ ಚಿನ್ನ ಈ ಊಟ ನೋಡಿ ಅಂದರು. ನಾನು ಅಣ್ಣ ಯಾರೋ ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ. ಇಲ್ಲ ಚಿನ್ನ, ಇಲ್ಲ ರಿಲೇಟಿವ್ಸು ಫ್ರೆಂಡ್ಸು ಯಾರೋ ತಂದಿಟ್ಟಿದ್ದಲ್ಲ. ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಬಂದಿದ್ದು ಯಾರು ಗೊತ್ತಾ? ನಾನು ಬರೀ ಡಿ ಬಾಸ್ನ ಫ್ರೆಂಡ್ ಅನ್ನು ಒಂದೇ ಕಾರಣ, ಡಿ ಬಾಸ್ನ ಪ್ರೀತಿಯ ತಮ್ಮ ಅನ್ನೋ ಒಂದೇ ಕಾರಣಕ್ಕೆ ನಾನು ಯಾವುದೇ ಊರಲ್ಲಿದ್ರು ಯಾವುದೇ ಹಳ್ಳಿಲಿದ್ರು ಪ್ರತಿದಿನ ಇದಿಷ್ಟು ಊಟ ಬರುತ್ತೆ. ಇನ್ನೂ ಒಂದು ಮೂರನೇ ಕಾರಣ, ಕ್ಯಾರಿಯರ್ಗಳು ದೊಡ್ಡ ದೊಡ್ಡ ಮೂಲೆಯಲ್ಲಿತ್ತು, ಆ ಪ್ರೀತಿಯ ಅಡುಗೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲರೂ ಕರೆಸ್ಕೊಂಡು ಊಟ ಮಾಡಿಸ್ತೀನಿ. ಇದು ಡಿ ಬಾಸ್ನ ಶಕ್ತಿ ಚಿನ್ನ ಅಂತ ಹೇಳಿದ್ರು. ಅದನ್ನ ನೋಡೋದು ಖುಷಿ ಆಯಿತು, ಆಶ್ಚರ್ಯನೂ ಆಯಿತು. ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ರಿವರ್ಸ್ ಸ್ಕ್ರೀನ್ ಪ್ಲೇ ಪ್ರಕಾರ ಶೂ ಹತ್ರ ಬಂದರೆ ಅಲ್ಲಿ ಹತ್ತದಾಗೆ ಕೇಳಿದ್ರು, ಚಿನ್ನ ಬೇಜಾರಾಯ್ತು ಶೂ ಬಿಚ್ಚು ಬಾಂದಿದ್ದಕ್ಕೆ ಅಂತ. ಇಲ್ಲ ಅಣ್ಣ, ಏನೋ ನೀವು ನೀಟ್ನೆಸ್ ಅದಿರ್ಬೋದು, ಹೀರೋ ಆ ಥರದ್ದೆಲ್ಲ ಇರುತ್ತಲ್ಲ, ನೀಟ್ ಇರುತ್ತೀರ ಅದಕ್ಕೆ ಅಂತ. ಇಲ್ಲ ಇಲ್ಲ ಚಿನ್ನ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಅಂತ. ಅದು ದೊಡ್ಡ ದೊಡ್ಡ ಕ್ಯಾರವೆನ್ ಅಣ್ಣ, ಅದು ಫುಲ್ ಕ್ಯಾರವೆನ್. ಒಂಚೂರು ಒಳಗೆ ಬಂದೆ, ಒಂದೂರು ಅಡಿಗೆ ಎರಡು ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು, ಅಪ್ಪು ಸರ್ ಫೋಟೋ. ನೀವು ಪೂಜೆ ಮಾಡಿದ್ರಿ ಅದಕ್ಕೆ, ನೀವು ಪೂಜೆ ಮಾಡಿದ್ರಿ ಚಿನ್ನ. ನಾನು ಪ್ರತಿದಿನ ಅಪ್ಪ ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲವಾದಿಂದ. ನಾನೂ ಚಪ್ಪಲಿ ಹಾಕೊಂಡು ಕ್ಯಾರವೆನ್ ಹತ್ತಲ್ಲ, ಯಾರೂ ಚಪ್ಪಲಿ ಹಾಕೊಂಡು ಕ್ಯಾರವೆನ್ ಹತ್ತಕ್ಕೆ ಬಿಡಲ್ಲ. ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು. ಇದೆರಡು ಅಲ್ಲಿ ನನ್ಗೆ ಆದ ಅನುಭವ. ಇದು ಪಬ್ಲಿಸಿಟಿ ಹೇಳ್ತಿಲ್ಲ, ನಾನು ನೋಡಿದ್ದು ಹೇಳ್ತಿದ್ದೀನಣ್ಣ. ಅಲ್ಲಿಂದ ಸಿನಿಮಾಗೆ ಬಂದರೆ ನವೀನ್ ಸರ್ ಥ್ಯಾಂಕ್ ಯು, ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಂದು ತುಂಬ ಕಷ್ಟ ಡೇಟ್ಗಳ ಟೈಮಲ್ಲಿ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದೆ ಒಂದು ಸಿನಿಮಾ ಬಿಡೋದು ಬೇಡ ಅಂತ. ನಾನು ಇನ್ನೊಂದು ಸಿನಿಮಾ ಕೂದಲು ಕಟ್ ಮಾಡಲೇಬೇಕಿತ್ತು, ಇವರು ಒಂದು ಡೇಟ್ ಹೇಳಿದ್ರು, ಅಷ್ಟರಲ್ಲಿ ಇವ್ರು ಮುಗಿಸ್ಕೊಳ್ಳಿಲ್ಲ. ಕೊನೆ ಅಂತ ಒಂದು ಮಂಗಳವಾರ ಬೆಳಗ್ಗೆ ನಾನು ಕಟ್ ಮಾಡಿಸಿ ಹೋಗಲೇಬೇಕು, ಇಲ್ಲ ಸಿನಿಮಾ ಹೋಗುತ್ತೆ ಅನ್ನೋ ದಿನ.
ಇವ್ರಿಗೆ ಇಲ್ಲ ಸರ್ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ವಿಗ್ ಹಾಕೊಂಡು ಅವ್ರು ಮಾಡಿಸಿ ನಾನು ಕಟ್ ಮಾಡಿಸ್ಲೇಬೇಕು ಸರ್, ಇನ್ನು ಕಾಯೋಕ್ಕಾಗಲ್ಲ ಅಂತೆಲ್ಲ ಆಗಿತ್ತು. ಪಾಪ ಕಂಟಿನ್ಯೂಸ್ ಎಲ್ಲ ಆರ್ಟಿಸ್ಟ್ಗಳನ್ನ ಕೂರಿಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಗ್ಗೆ ಜಾವ 3:30 ಹೊತ್ತಿಗೆ ನನ್ನ ಮುಗಿಸಿ ಕಳಿಸ್ಕೊಟ್ರಿ. ನನ್ನ ಒಬ್ಬನಿಗೋಸ್ಕರ ಕಂಟಿನ್ಯೂಸ್ ಡೇ ನೈಟ್ ಶೂಟ್ ಮಾಡಿದ್ರಿ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನವೀನ್ ಸರ್. ಥ್ಯಾಂಕ್ ಯು ನೋಡ, ಆ ಒಂದು ವಾರ ನಿಮ್ಮ ಜೊತೆನೇ ಇದ್ದೆ. ಆಮೇಲೆ ಶ್ರುತಿ ಮ್ಯಾಮ್ ಹೇಳ್ದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದು ಕೊಡಿಸಿದ್ರು ಅಂತ. ನಾನು ಎಂದೂ ಮಾಡ್ದಿರೋ ಪಾತ್ರ ನಿಮಗೆ ಗೊತ್ತದು, ನಾನು ನಿಮಗೆ ಗೊತ್ತದು. ನನಗೆ ಯಾಕೆ ಸರ್ ನಿಮ್ಗೆ ಯಾರೋ ಬೇರೆಯವ್ರು ಸಿಕ್ಕಿಲ್ಲ, ನಾನು ನಿಮ್ಮ ಕಣ್ಣಿಗೆ ಎನ್ಕಂಡೆ ಇದಕ್ಕೆ ಅಂತ. ಇಲ್ಲ ಇಲ್ಲ ನೀವು ಮಾಡ್ತಿರೋ ಬಂದು ಮಾಡಿ ಅಂತ. ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿ ತಗೋತಾರೆ ನೋಡೋಣ. ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಥ್ಯಾಂಕ್ ಯು ಕೇಶವ್ ಸರ್, ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಎಲ್ಲರೂ. ಥ್ಯಾಂಕ್ ಯು ನೋಡೋಣ, ನಿಮ್ಮ ಜೊತೆ ಕಳೆದ ಒಂದು ವಾರ ಸೂಪರ್ ಅದು. ಥ್ಯಾಂಕ್ ಯು.